ಬೆಂಗಳೂರಿನ ಹತ್ತಿ ಬೆಲೆ ಆರ್ಟಿಒ ಚೆಕ್ ಪೋಸ್ಟ್ ನಲ್ಲಿ ಅವ್ಯವಹಾರ. ಹತ್ತಿ ಬೆಲೆ ಆರ್ಟಿಒ ಚೆಕ್ ಪೋಸ್ಟ್ ನಲ್ಲಿ ವಸೂಲಿ ಮಾಡುತ್ತಿರುವುದನ್ನು ಸ್ಟಿಂಗ್ ಮಾಡಿರುವ ಕೆಆರ್ಎಸ್ ಪಕ್ಷದ ಯುವ ಘಟಕ ಅಧ್ಯಕ್ಷ ರಘು ಜಾಣಗೇರಿ. ನ್ಯಾಯ ಕೇಳಲು ಹೋದ ಕೆಆರ್ಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ. ಈಗ ಉಳಿದ ಗಾಡಿ ಅವ್ರು ಕೊಟ್ರ ಇಲ್ವಾ? ಎಲ್ಲ ಗಾಡಿ ಬಂತಲ್ವಾ? ಎಲ್ಲ ಗಾಡಿ ಹೊರಗೆ ಬಂತಲ್ವಾ? ನೋಡಿ ಬಂದ್ಗಳೇ, 500 ರೂಪಾಯಿ ಹಾಕಿದ್ರೆ ಮಾತ್ರ ಈ ತರ ಸೀಲ್ ಹಾಕ್ತಾರೆ. ಇಲ್ಲಿ ಯಾವ್ದೇ ರೂಪಾಯಿ 1 ರೂಪಾಯಿ ಕೂಡ ತಗೊಳಂಗಿಲ್ಲ. ಯಾಕಂದ್ರೆ ಇದು ಕರ್ನಾಟಕ ಗಾಡಿ, ಕರ್ನಾಟಕದಲ್ಲೇ ಅನ್ಲೋಡ್ ಆಗುವಂತದ್ದು. ಇಲ್ಲಿ ಯಾವ್ದೇ ರೀತಿಯ ಸೀಲ್ ಕೂಡ ಹಾಕೋ ಅಗತ್ಯ ಇಲ್ಲ, ಸೀದಾ ಬಿಟ್ಬಿಡ್ಬೇಕು ಅವರು. ಆದ್ರೆ ಇಲ್ಲಿ ಪ್ರತಿದಿನ 300 ರೂಪಾಯಿ ವಸೂಲಿ ಮಾಡ್ತಾ ಇದ್ರು. ಆದ್ರೆ ಈಗ ಇತ್ತೀಚೆಗೆ 500 ಕೊಡಬೇಕು ಅಂತ ಡಿಮಾಂಡ್ ಮಾಡಕ್ ಶುರು ಮಾಡಿದ್ರು. ಸೊ ಲಾರಿ ಮಾಲೀಕರು ನಮ್ಗೆ ವಿಚಾರ ತಿಳಿಸಿದಾಗ, ನಾವು ಲಾರಿಯಲ್ಲಿ ಕೂತ್ಕೊಂಡು
ಅವ್ರ ತರನೇ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಜರ ತಗೊಂಡೋಗಿ ಅವ್ರ ತರನೇ ಒಂದು ಮಾರುವೇಷದಲ್ಲಿ ಹೋಗಿ ನಾವು ಸ್ಟಿಂಗ್ ಮಾಡಿದ್ವಿ. ಸ್ಟಿಂಗ್ ಮಾಡಿದಾಗ ಸಿಕ್ಕಿಬಿದ್ರು. ಆ ಲೈವ್ ಅಲ್ಲೇ ನೀವು ನೋಡಬಹುದು. ಈ ಲೈವ್ ಕ್ಲೋಸ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ನಾವು ಸ್ಟಿಂಗ್ ಮಾಡಿ ಅವ್ರನ್ನ ಹಿಡಿದಾಗಿದ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಿಸಿ ಕ್ಯಾಮ್ರಾ ನೋಡಿ, ಇಲ್ಲಿ ಸಿಸಿ ಕ್ಯಾಮ್ರಾ ಹೆಂಗಿದೆ ನೋಡಿ. ಇದು ಕಲೆಕ್ಷನ್ ಈ ಕಡೆ ಆಗೋದು. ಇವತ್ತು ವಿಚಾರ ಹೇಳಿ, ಇದು ಸಿಸಿ ಟಿವಿ ಇಲ್ಲಿರೋದು. ಫಾರ್ಟಿ ಪೇಜ್ ಆ ಬಂದ್ಗಳು. ನಾವಿವತ್ತು ಹತ್ತಿ ಬೆಲೆ ಚೆಕ್ ಪೋಸ್ಟ್ ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು 5 ಡಿವಿಷನ್ ಇದಾವೆ ಈ ತರ ಚೆಕ್ ಪೋಸ್ಟ್ಗಳು. ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಇನ್ನೊಂದು ಯಾವ್ದು ಬಿಜಾಪುರ, ಬೆಳಗಾಮು. ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಹಣ ಇಲ್ಲಿ ಏನು ಬ್ಲಾಕ್ ಮನಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಒಂದಷ್ಟು ಜನ ಇಲ್ಲಿ ದಂಧೆ ನಡೀತಾ ಇದ್ದಾರೆ. ಇಲ್ಲಿನ ಲಾರಿ ಡ್ರೈವರ್ಗಳು ನಮ್ಮ ಗಮನಕ್ಕೆ ತಗೊಂಡ್ರು. ಸೊ ಹಾಗಾಗಿ ಕೆಲವರು 10 ಜನ ಲಾರಿ ಡ್ರೈವರ್ಗಳು ಇದ್ದಾರೆ. ನಾವು ಇವತ್ತು ಲಾರಿ ಡ್ರೈವರ್ ರೀತಿಯಲ್ಲಿ ಇಲ್ಲಿ ಬಂದಾಗ ಇಲ್ಲೊಬ್ಬ ಕೂತ್ಕೊಂಡಿದ್ದ, ಅವ್ನು ಕೇಳ್ತಾನೆ 500 ರೂಪಾಯಿ ಕೊಡು ಅಂತ. ನಾನು ಅವನಿಗೆ 300 ರೂಪಾಯಿ ಕೊಟ್ರೆ, ಇಲ್ಲ ಇಲ್ಲ 300 ರೂಪಾಯಿ ಬೇಡ, 300 ರೂಪಾಯಿ ಇಲ್ಲ 500 ರೂಪಾಯಿ ಕೊಡು ಅಂತ ಹೇಳಿದ್ರೆ ರೆಸಿಪ್ಟ್ ಕೊಡು ಅಂತ ಹೇಳಿದಕ್ಕೆ ರೆಸಿಪ್ಟ್ ಇಲ್ಲ 300 ರೂಪಾಯಿ ರೆಸಿಪ್ಟ್ ಬರುತ್ತೇನೋ 500 ರೂಪಾಯಿ ರೆಸಿಪ್ಟ್ ಬರುತ್ತೆ. ಇಲ್ಲೊಬ್ರು ಯೋಗೇಶ್ ನೋಡಿ ಅವರು ಹಮಾರೇ ಚಾನಲ್ ಕೆ ಲೇಟೆಸ್ಟ್ ಅಪ್ಡೇಟ್ ದೇಖನೆ ಕೆ ಲಿಯೆ ಹಮಾರೇ ಚಾನಲ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಲೈಕ್ ಶೇರ್ ಕಮೆಂಟ್ ಕರ್ನಾ ನಾ ಬೋಲೇ. ಆಪ್ಕೆ ವಿಚಾರ ಹಮಾರೇ ಲಿಯೆ ಮಹತ್ವಪೂರ್ಣ ಹೈ.